ವೀಕ್ಷಕರೇ, ಉತ್ತರ ಪ್ರದೇಶದ ರಾಜಧಾನಿಯಾದಂತ ಲಕ್ನೋ ನಗರದಲ್ಲಿ ಈ ಲಕ್ನೋದ ಅಮೀನಾಬಾದ್ ಎಂಬಲ್ಲಿ ಯುವತಿಯೊಬ್ಬಳು ವಾಸ ಇದ್ಲು. ಅವಳ ಹೆಸರು ಗೌರಿ ಶ್ರೀವಾಸ್ತವ್. 19 ವರ್ಷದ ಈಕೆ ಇಲ್ಲಿಯ ಕಾಲೇಜ್ ವಿದ್ಯಾರ್ಥಿನಿಯಾಗಿದ್ಲು. ನೋಡೋದಕ್ಕೆ ಸ್ಫುರದ್ರೂಪಿಯಾಗಿದ್ದಂತ ಈಕೆ ಓದ್ನಲ್ಲೂ ಕೂಡ ಲವಲವಿಕೆಯ ಹುಡುಗಿಯಾಗಿದ್ಲು. ಈಕೆ ತಂದೆ ಹೆಸರು ಶಿಶಿರ್ ಶ್ರೀವಾಸ್ತವ್. ಇವರದ್ದು ಇಂಟೀರಿಯರ್ ಡೆಕೋರೇಟಿವ್ ವಸ್ತುಗಳನ್ನ ಸರಬರಾಜು ಮಾಡುವಂತ ಕೆಲಸ ಆಗಿತ್ತು. ಈಕೆಯ ತಾಯಿ ಹೆಸರು ತೃಪ್ತಿ ಶ್ರೀವಾಸ್ತವ್. ಗೌರಿ ಶ್ರೀವಾಸ್ತವ್ ತನ್ನ ಪೋಷಕರಿಗೆ ಏಕೈಕ ಮಗಳಾಗಿದ್ಲು. ವೀಕ್ಷಕರ ಅವತ್ತು 2015 ಫೆಬ್ರವರಿ 1 ತಾರೀಕಿನ ಬೆಳಗ್ಗೆ ಎಂದಿನಂತೆ ರೆಡಿಯಾಗಿ ಮಾರ್ಕೆಟ್ಗೆ ಹೋಗಿ ಬರ್ತೀನಿ ಅಂತ ತಂದೆಗೆ ಹೇಳಿದಂತ ಗೌರಿ ಮನೆಯಿಂದ ಹೊರಟಿದ್ಲು. ಈ ಒಂದು ಸಮಯದಲ್ಲಿ ಈಕೆ ತಾಯಿ ಹತ್ತಿರದ ದೇವಸ್ಥಾನವೊಂದಕ್ಕೆ ಹೋಗಿದ್ರು. ಗೌರಿ ಮನೆಯಿಂದ ಹೊರಟು ಮಾರ್ಕೆಟ್ನಲ್ಲಿ ಓಡಾಡ್ತಾ ಇದ್ದಿದ್ದನ್ನ ಅವತ್ತು ಆಕೆಯ ಕೆಲ ಪರಿಚಿತರು ಹಾಗೂ ಸಂಬಂಧಿಕರು ನೋಡಿದ್ರು. ಬಹುಶಃ ಇದೇ ಕೊನೆ ಸಲ ಅಂತ ಅನ್ಸುತ್ತೆ ಆಕೆಯನ್ನ ಅವರೆಲ್ಲ ಅವತ್ತು ಜೀವಂತದಿಂದ ನೋಡಿದ್ದು. ಅವತ್ತು ಮಧ್ಯಾಹ್ನ ಸುಮಾರು 12 ಗಂಟೆಗೆ ಗೌರಿ ಮಾರ್ಕೆಟ್ನಲ್ಲಿದ್ದವಳು. ಸಂಜೆ 4 ಆದ್ರೂ ಕೂಡ ಮನೆಗೆ ಬರಲೇ ಇಲ್ಲ. ಇದರಿಂದ ಗಾಬರಿಗೊಂಡಂತ ಗೌರಿಯ ತಾಯಿ ಗೌರಿಯ ಮೊಬೈಲ್ಗೆ ಕರೆ ಮಾಡ್ತಾರೆ. ಆದ್ರೆ ಅದು ರಿಂಗ್ ಆದ್ರೂ ಕೂಡ ಯಾರು ಅದನ್ನ ಸ್ವೀಕರಿಸೋದಿಲ್ಲ. ಅವರು ಆಕೆಯ ಮೊಬೈಲ್ಗೆ 3-4 ಬಾರಿ ಕರೆ ಮಾಡ್ತಾರೆ, ಆದ್ರೂ ಕೂಡ ಆ ಕಡೆಯಿಂದ ನೋ ಆನ್ಸರ್. ಇದನ್ನ ಅವರು ತಮ್ಮ ಪತಿಗೂ ತಿಳಿಸಿದ್ರು. ಆಗ ಅವರ ತಂದೆ ಕೂಡ ಮಗಳಿಗೆ ಕರೆ ಮಾಡಿದ್ರು. ಅವರು ಹಲವು ಬಾರಿ ಕರೆ ಮಾಡಿದಾಗ ಒಂದ್ಸಲ ಯಾರೋ ಪುರುಷನೊಬ್ಬ ಆ ಒಂದು ಕರೆಯನ್ನು ಸ್ವೀಕರಿಸಿ, ಚಿಂತಿಸಬೇಡಿ, ಗೌರಿ ಸುರಕ್ಷಿತವಾಗಿದ್ದಾಳೆ, ಅವಳಿಗೇನು ಕೂಡ ಆಗಿಲ್ಲ, ಅವಳು ಮನೆಗೆ ಬರ್ತಾಳೆ ಅಂತ ಆತ ಹೇಳಿದ್ದ. ಇಷ್ಟು ಸಂವಾದ ನಡೆದ ಬಳಿಕ ಕರೆ ಕಟ್ ಆಗುತ್ತೆ. ನಮ್ಮ ಮಗಳಿಗೆ ಫೋನ್ ಅನ್ನು ಕೊಡಿ ಅಂತ ಹೇಳುವಷ್ಟರಲ್ಲಿ ಆ ಒಂದು ಕರೆ ಕಟ್ ಆಗಿತ್ತು. ಸಂಜೆ 5 ಗಂಟೆ ಆಗುತ್ತೆ. ಈ ಬಾರಿ ಗೌರಿಯ ತಾಯಿ ಮತ್ತೊಮ್ಮೆ ಗೌರಿಯ ಮೊಬೈಲ್ಗೆ ಕರೆ ಮಾಡಿದಾಗ ಅದೇ ಹುಡುಗ ರಿಸೀವ್ ಮಾಡಿದ್ದ. ನನ್ನ ಮಗಳಿಗೆ ಫೋನ್ ಕೊಡು ಅಂತ ಹೇಳಿದಾಗ ಆತ, ನಾನು ಮತ್ತು ಗೌರಿ ಈಗ ಇಲ್ಲೊಂದು ಪಾರ್ಕ್ನಲ್ಲಿ ಒಟ್ಟಿಗೆ ಕುಳಿತಿದ್ದೇವೆ ಅಂತ ಹೇಳಿದ್ದ. ಸರಿ ಆಯ್ತು, ಗೌರಿ ಹತ್ರ ಮಾತನಾಡಿಸು ಅಂತ ಹೇಳಿದಾಗ ಆತ ಫೋನ್ ಅನ್ನ ಕಟ್ ಮಾಡಿದ್ದ. ಆ ಹುಡುಗ ಯಾರು, ಇವನಿಗೂ ನಮ್ಮ ಮಗಳು ಏನ್ ಸಂಬಂಧ, ಗೌರಿಯ ಫೋನ್ ಇವನ್ ಬಳಿ ಯಾಕಿದೆ, ಗೌರಿಗೆ ಕೊಡು ಅಂದಾಗಲೆಲ್ಲ ಇವನು ಕರೆಯನ್ನ ಕಟ್ ಮಾಡ್ತಿರೋದು ಯಾಕೆ ಎಂಬ ಹಲವು ಗೊಂದಲಗಳು ಸಹಜವಾಗಿ ಅವ್ರಿಗೆ ಉಂಟಾಗಿದ್ವು. ಸಂಜೆ 5:00 ಅದೇ ನಂಬರ್ಗೆ ಕರೆ ಮಾಡಿದಾಗ ಮತ್ತೆ ಅದೇ ಹುಡುಗ ಮಾತನಾಡಿದ್ದ. ಗೌರಿಯ ಆರೋಗ್ಯ ಏಕಾಏಕಿ ಏರುಪೇರಾಗಿದೆ, ಹೀಗಾಗಿ ಅವಳನ್ನ SGPG ಹಾಸ್ಪಿಟಲ್ಗೆ ಕರೆ ತಂದಿದ್ದೇನೆ ಅಂತ ಹೇಳಿದ್ದ. ಪೋಷಕರು ಎದ್ನೋ ಬಿದ್ನೋ ಅಂತ ಮಗಳನ್ನ ಕಾಣುವ ಸಲುವಾಗಿ ಆ ಒಂದು ಹಾಸ್ಪಿಟಲ್ಗೆ ಬಂದಿದ್ರು. ಆದ್ರೆ ಅಲ್ಲಿ ಆ ಹೆಸರಿನ ಯಾವುದೇ ಯುವತಿ ಅಡ್ಮಿಟ್ ಆಗಿಲ್ಲ ಹಾಗೂ ಅಲ್ಲಿಗೆ ಬಂದು ಇಲ್ಲ ಎಂಬ ಸಂಗತಿ ಅವರಿಗೆ ಗೊತ್ತಾಗುತ್ತೆ. ಅವರು ಅಲ್ಲಿಯೇ ಸ್ವಲ್ಪ ಹೊತ್ತು ಮಗಳಿಗಾಗಿ ಕಾದಿದ್ರು. ಆದ್ರೆ ಸಂಜೆ 7 ಗಂಟೆ ಆದ್ರೂ ಕೂಡ ಆಕೆ ಸಿಗೋದಿಲ್ಲ. ನಂತರ ಆಕೆ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಇದರಿಂದ ಗಾಬರಿಗೊಂಡ ಅವರು ಅಮೀನಾಬಾದ್ ಪೊಲೀಸ್ ಸ್ಟೇಷನ್ಗೆ ಬಂದು ನಡೆದ ಎಲ್ಲವನ್ನು ಕೂಡ ತಿಳಿಸಿ ಫೋನ್ನಲ್ಲಿ ಮಾತನಾಡಿದಂತ ಆ ನಿಗೂಢ ಹಾಗೂ ಅನಾಮಿಕ ಯುವಕನ ಬಗ್ಗೆ ಕೂಡ ಹೇಳಿ ಈ ಬಗ್ಗೆ ದೂರೊಂದನ್ನ ದಾಖಲಿಸ್ತಾರೆ. ನಂತರ ಮನೆಗೆ ಬಂದಂತ ಪೋಷಕರಿಗೆ ನೆಮ್ಮದಿನೇ ಇಲ್ಲ. ನಂತರ ಮಾರನೇ ದಿನ ಅಂದ್ರೆ ಫೆಬ್ರವರಿ 2 ತಾರೀಕಿನಂದು ಬೆಳಿಗ್ಗೆ ಸುಮಾರು 7 ಗಂಟೆ ಹೊತ್ತಿಗೆ ಅಲ್ಲಿಯ ಶಹೀದ್ ಪಾತ್ ಎಂಬ ರಸ್ತೆ ಬಳಿ ಸಾರ್ವಜನಿಕರು ಒಂದು ಮೂಟೆಯನ್ನ ಗಮನಿಸಿದ್ರು. ಆ ಮೂಟೆ ಸುತ್ತ ಒಂದಷ್ಟು ಬೀದಿ ನಾಯಿಗಳು ಇದ್ವು. ಆ ಮೂಟೆಯನ್ನ ಬಿಚ್ಚಿದಾಗ ಅದರಲ್ಲಿದ್ದಂತ ದೃಶ್ಯ ನೋಡಿ ಜನರ ಜಂಗಾಬಲನೆ ಉಡುಗಿ ಹೋದಂತಾಯ್ತು. ಅದರಲ್ಲಿ ವ್ಯಕ್ತಿಯೊಬ್ಬನನ್ನ ಕತ್ತರಿಸಲ್ಪಟ್ಟು ಕಾಲುಗಳನ್ನ ತುರುಕಿ ಮುಚ್ಚಲಾಗಿತ್ತು. ಅವು ಹೊರಗೆ ಬಂದಾಗ ನಾಯಿಗಳು ಅವುಗಳನ್ನ ಮೋಸಿ ನೋಡೋದಿಕ್ಕೆ ಶುರು ಮಾಡಿದ್ವು. ಸುತ್ತಮುತ್ತ ಅದೇ ದೇಹದ ಇನ್ನಿತರ ಭಾಗಗಳು ಏನಾದರೂ ಸಿಗ್ತಾವ ಅಂತ ನೋಡಿದಾಗ ಒಂದಷ್ಟು ದೂರದಲ್ಲಿ ಇಂಥವುದೇ ಇನ್ನೊಂದು ಚೀಲ ಪತ್ತೆಯಾಗುತ್ತೆ. ಅದನ್ನ ತೆರೆದಾಗ ಅದರಲ್ಲಿ ಕತ್ತರಿಸಲ್ಪಟ್ಟಂತ ಕೈಗಳು ಹಾಗೂ ತಲೆ ಇದ್ದುವು. ಇನ್ನೊಂದಷ್ಟು ದೂರದಲ್ಲಿ ಮತ್ತೊಂದು ಮೂಟೆಯಲ್ಲಿ ಆ ದೇಹದ ಸಂಪೂರ್ಣ ಭಾಗಗಳು ಸಿಕ್ಕಿದ್ವು. ಅದೊಂದು ಯುವತಿಯ ಶವವಾಗಿತ್ತು. ಯಾರು ಕಿರಾತಕರು ಇಷ್ಟು ನಿರ್ದಯವಾಗಿ ಒಬ್ಬ ಯುವತಿಯನ್ನ ಕೊಂದು ಕತ್ತರಿಸಿ ಹಾಕಿ ಚೀಲದಲ್ಲಿ ತುಂಬಿ ವಿಕೃತಿಯನ್ನ ಮೆರೆದಿದ್ರು? ಪೊಲೀಸ್ ಈ ದೇಹದ ಭಾಗಗಳನ್ನ ಕಲೆಕ್ಟ್ ಮಾಡಿ ಹಾಸ್ಪಿಟಲ್ಗೆ ಮರುಜೋಡಣೆಗೆ ಕಳಿಸಿದ್ರು. ಅಲ್ಲಿಯೇ ಆ ದೇಹದ ಶವ ಪರೀಕ್ಷೆ ಕೂಡ ನಡೀತು. ತನಿಖೆಗೆ ಸಹಾಯ ಆಗ್ಲಿಂತ ಆ ದೇಹದ ಆ ಬಿಡಿ ಭಾಗಗಳ ಎಲ್ಲ ಆಂಗಲ್ಗಳ ಫೋಟೋವನ್ನ ಸೆರೆಹಿಡಿಯಲಾಯಿತು. ಶವ ಪರೀಕ್ಷೆಯಲ್ಲಿ ಆ ಶವ ಹಿಂದಿನ ದಿನ ದೂರಿನಲ್ಲಿ ಉಲ್ಲೇಖವಾದಂತ ಗೌರಿಯದ್ದು ಎಂಬ ಅಂಶ ಗೊತ್ತಾಯಿತು. ಅವರು ಈ ಬಗ್ಗೆ ಗೌರಿಯ ಪೋಷಕರಿಗೆ ತಿಳಿಸಿ ಅವರಿಗೆ ಆ ಫೋಟೋಗಳನ್ನ ತೋರಿಸಿದ್ರು. ವೀಕ್ಷಕರೇ, ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಹಾಗೂ ಯಶಸ್ವಿ ಆದಂತಹ ವ್ಯಕ್ತಿಗೂ ಇರುವಂತ ವ್ಯತ್ಯಾಸ ಏನು ಅಂದ್ರೆ, ಯಶಸ್ವಿ ಆದಂತ ವ್ಯಕ್ತಿ ತಾನು ಗಳಿಸಿದಂತ ಹಣವನ್ನ ಬೇರೆದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಬಯಸ್ತಾನೆ. ಅದೇ ಒಬ್ಬ ನಾರ್ಮಲ್ ವ್ಯಕ್ತಿ ಆ ದುಡ್ಡನ್ನ ಖರ್ಚು ಮಾಡೋದಕ್ಕೆ ಬಯಸ್ತಾನೆ. ಈಗ ನಾವು ಮಾಡಿದಂತ ಇನ್ವೆಸ್ಟ್ ಇದೆಯಲ್ಲ, ಇದು ನಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ. ನೀವೇನಾದ್ರೂ ಕೊರೋನಾ ಟೈಮಲ್ಲಿ 1 ಲಕ್ಷವನ್ನ SBI ಗೆ ಇನ್ವೆಸ್ಟ್ ಮಾಡಿದ್ರೆ ಅದು ಇವತ್ತು 3 ಲಕ್ಷ ಆಗ್ತಾ ಇತ್ತು. ಅದೇ ನೀವು ಟಾಟಾ ಮೋಟರ್ಸ್ ನಲ್ಲಿ 1 ಲಕ್ಷವನ್ನ ಇನ್ವೆಸ್ಟ್ ಮಾಡಿದ್ರೆ ಈಗ ಅದು 6 ಲಕ್ಷ ಆಗ್ತಾ ಇತ್ತು. ನೀವು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಿಮಗೆ 1000 ರೂಪಾಯಿ ಬೇಕಾಗಿಲ್ಲ, 10 ರೂಪಾಯಿಂದ ಕೂಡ ನೀವು ಇನ್ವೆಸ್ಟ್ ಅನ್ನ ಮಾಡಬಹುದು. ಆದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಅನ್ನ ಮಾಡೋದಕ್ಕೆ ನಿಮಗೆ ಒಂದು ಡಿಮ್ಯಾಟ್ ಅಕೌಂಟ್ ಬೇಕೇ ಬೇಕು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಉಚಿತವಾಗಿ ಏಂಜಲ್ ಬ್ರೋಕಿಂಗ್ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಇದಕ್ಕೆ ನಿಮ್ಮ ಬ್ಯಾಂಕ್ ಅಕೌಂಟ್, ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಇದ್ರೆ ಸಾಕು. ಇನ್ನು ಶೇರ್ ಮಾರ್ಕೆಟ್ ಗಳ ಟಿಪ್ಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಮಗಳ ದೇಹವನ್ನ ಆ ಸ್ಥಿತಿಯಲ್ಲಿ ನೋಡಲಾಗದೆ ಆಕೆಯ ತಾಯಿ ಕಣ್ಮುಚ್ಚಿ ಕುಳಿತುಕೊಂಡ್ರು. ಅಷ್ಟು ಹೊತ್ತಿಗೆ ಹೀಗೆ ಯುವತಿಯ ಬಿಡಿ ಭಾಗಗಳು ಸಿಕ್ಕ ಸುದ್ದಿ ಎಲ್ಲಾ ವಾಹಿನಿಗಳ ಹೆಡ್ಲೈನ್ ಆಗಿ ರಾರಾಜಿಸಿತ್ತು.
ಯಾರೋ ಯುವತಿಯನ್ನು ಈ ರೀತಿ ವಿಕೃತವಾಗಿ ಕೊಂದ ಸಂಗತಿಯ ಬಗ್ಗೆ ತಿಳಿದಂತ ಸಾರ್ವಜನಿಕರು ಆ ಹಂತಕರ ವಿರುದ್ಧ ಕಿಡಿಕಾರದರು. ಯಾವಾಗ ಈ ಶವ ಅಮಿನಾಬಾದ್ನ ನಿವಾಸಿಯಾದಂತ ಗೌರಿಯದ್ದು ಎಂಬ ಸುದ್ದಿ ಬಿತ್ತರವಾಯಿತು, ಗೌರಿಗೆ ನ್ಯಾಯ ಕೊಡಿಸಿ ಅವಳ ಸಾವಿಗೆ ನ್ಯಾಯ ಸಿಗಲಿ ಎಂಬ ಹೋರಾಟಗಳು ಕೂಡ ರಾಜ್ಯಾದ್ಯಂತ ಶುರುವಾದವು. ಈಗ ಈ ಹತ್ಯೆ ಯಾಕಾಗಿ ನಡೆಯಿತು, ಅವತ್ತು ನಡೆದಂತ ವಿದ್ಯಮಾನಗಳೇನು, ಇದರ ಹಿಂದಿರುವಂತ ವ್ಯಕ್ತಿಗಳು ಯಾರು ಅಂತ ತಿಳಿಯುವತ್ತ ಪೊಲೀಸ್ ಜಾಗೃತವಾಗುತ್ತೆ. ಅವಳ ಕಾಲ್ ಲಿಸ್ಟ್, ಅವಳು ಬಳಸಿದಂತ ಇಂಟರ್ನೆಟ್ ವಿವರ ಮುಂತಾದವುಗಳನ್ನ ಚೆಕ್ ಮಾಡಿದಾಗ ಪೊಲೀಸ್ ಅವತ್ತು ಆಕೆ ಕೊನೆಯದಾಗಿ ಮಾತನಾಡಿದ್ದು ಯಾರ ಬಳಿ, ಆಕೆ ಮೊಬೈಲ್ಗೆ ಬಂದ ಕೊನೆಯ ಕರೆ ಯಾವುದು ಅಂತೆಲ್ಲ ಚೆಕ್ ಮಾಡಿದ್ರು. ಅವತ್ತು ಆಕೆಯ ನಂಬರ್ಗೆ ಆಕೆಯ ಮನೆಯವರೇ ಕೊನೆಯ ಸಲ ಹಲವು ಬಾರಿ ಕಾಲ್ ಮಾಡಿದ್ರು, ಹಾಗೂ ಇತರ ನಂಬರ್ಗಳು ಕೂಡ ಅಲ್ಲಿ ಸಿಕ್ಕಿದ್ವು. ಅವುಗಳಿಗೆ ಕರೆ ಮಾಡಿ ವಿಚಾರಿಸಿದಾಗಲೂ ಕೂಡ ಈ ಬಗ್ಗೆ ಏನಂತ ವಿವರ ಸಿಗಲಿಲ್ಲ. ಆಕೆಯ ಲೊಕೇಶನ್ ಚೆಕ್ ಮಾಡಿದಾಗ ಅದು ತೆಲಿಬಾಗ್ ಎಂಬ ಸ್ಥಳದಲ್ಲಿ ಕೊನೆ ಬಾರಿ ಇದ್ದಂತ ಬಗ್ಗೆ ಡೇಟಾ ವಿವರ ಕೊಟ್ಟಿತ್ತು. ಈ ಜಾಗದಲ್ಲಿ ಆಕೆಗೆ ಗೊತ್ತಿದ್ದವರು ಯಾರಾದರೂ ಇದ್ದಾರಂತ ಚೆಕ್ ಮಾಡಿದಾಗ ಆ ಸ್ಥಳದಲ್ಲಿ ಆಕೆಗೆ ಗೊತ್ತಿದ್ದವರು ಯಾರೊಬ್ಬರು ಕೂಡ ಇರಲಿಲ್ಲ. ಆದರೂ ಕೂಡ ಅಲ್ಲಿವರೆಗೂ ಯಾಕೆ ಬಂದಿದ್ದು ಅಂತ ಪೊಲೀಸ್ ಡೌಟ್ ಪಡ್ತಾರೆ. ವೀಕ್ಷಕರೇ, ಈ ರೀತಿ ಕೇಸ್ ಇಂತಹ ಹಲವು ಅನುಮಾನಗಳಿಂದ ಕೂಡಿತ್ತು. ಹೀಗಾಗಿ ಪೊಲೀಸರು ತಮ್ಮ ತಂಡವನ್ನು ಪ್ರತ್ಯೇಕ ಮಾಡಿ ಒಂದೊಂದು ತಂಡವನ್ನು ಈ ಕೇಸಿನ ಹಲವು ಸೆಕ್ಷನ್ಗಳ ಅಧ್ಯಯನಕ್ಕೆ ಅಂತಲೇ ನೇಮಿಸ್ತಾರೆ. ಗೌರಿ ಓಡಾಡ್ತಿದ್ದಂಥ ಮಾರ್ಕೆಟ್ನ ಸುತ್ತ ಇದ್ದಂಥ ಸಿಸಿಟಿವಿ ಫುಟೇಜ್ ಚೆಕ್ ಮಾಡಿದಾಗ ಗೌರಿ ಆ ದಿನ ರೋಡಲ್ಲಿ ನಡೀತಾ ತನ್ನ ಮೊಬೈಲ್ನಲ್ಲಿ ಯಾರ ಜೊತೆಯೋ ಚಾಟ್ ಮಾಡ್ತಾ ಹೋಗ್ತಾ ಇದ್ದದ್ದು ಕಾಣಿಸುತ್ತೆ. ನಂತರ ಯುವಕನೊಬ್ಬ ಬೈಕಲ್ಲಿ ಅಲ್ಲಿಗೆ ಬಂದಿದ್ದ. ಗೌರಿ ಸದ್ದಿಲ್ಲದೆ ಆ ಬೈಕನ್ನು ಏರಿ ಹೊರಟು ಹೋಗ್ತಾಳೆ. ಅಷ್ಟಕ್ಕೂ ಆ ಬೈಕ್ ಯಾರ್ದು, ಆ ಯುವಕ ಯಾರು, ಅವಳು ಚಾಟ್ ಮಾಡ್ತಾ ಇದ್ದು ಈ ಒಂದು ಯುವಕನ ಜೊತೆನ, ಪೊಲೀಸರ ತಲೆಯಲ್ಲಿ ಇಂಥ ಪ್ರಶ್ನೆಗಳ ಸರಣಿಯೇ ಸೃಷ್ಟಿಯಾಯಿತು. ವಿಡಿಯೋದಲ್ಲಿ ಯುವಕನ ಮುಖ ಹಾಗೂ ಆತನ ಬೈಕ್ ಮತ್ತದರ ನಂಬರ್ ಕೂಡ ಸ್ಪಷ್ಟವಾಗಿ ಕಾಣಲಿಲ್ಲ. ಈ ಬೈಕ್ ಚಿತ್ರವನ್ನು ಸೆರೆ ಹಿಡಿದು RTO ನಲ್ಲಿ ಇಂಥ ಬೈಕ್ಗಳ ಓನರ್ಗಳು ಎಷ್ಟು ಜನ ಇದ್ದಾರೆ ಹಾಗೂ ಅವರೆಲ್ಲರ ಕಂಪ್ಲೀಟ್ ವಿವರ ಕೊಡು ಅಂತ ಕೇಳಿದ್ರು. ಆಗ ತಿಳಿದು ಬಂದಂಥ ಸಂಗತಿ ಏನಂದ್ರೆ, ಅವತ್ತು ಬೈಕ್ನಲ್ಲಿ ಗೌರಿಯನ್ನು ಕೂರಿಸಿಕೊಂಡು ಹೋದಂಥ ಆ ಯುವಕನ ಹೆಸರು ಹಿಮಾನ್ಯು ಪ್ರಜಾಪತಿ. ಇವನು ಜೈಪುರದ ವಿವಿಯಲ್ಲಿ BCOM ಪದವಿ ಓದಿದಂತಹ 23 ವರ್ಷದ ಯುವಕ. ಜೊತೆಯಲ್ಲಿ ಈತ SSC ಇಲಾಖೆಯ ಉದ್ಯೋಗಾಕಾಂಕ್ಷಿಯೂ ಕೂಡ ಆಗಿದ್ದ. ಇವನ ಕುಟುಂಬದವರೆಲ್ಲ ಮುಂಬೈನಲ್ಲಿದ್ದರು. ಇವನು ಲಕ್ನೋದಲ್ಲಿ ಒಂದು ರೂಮಲ್ಲಿ ವಾಸ ಇದ್ದ. ಇವನ ವಿಳಾಸ ಪಡೆದು ಅಲ್ಲಿಗೆ ಹೋದಾಗ ಅಲ್ಲಿ ಇವನು ಇರಲಿಲ್ಲ. ಸುತ್ತಮುತ್ತ ಜನರನ್ನು ವಿಚಾರಣೆ ಮಾಡಿದಾಗ ಕೊನೆಗೂ ಪೊಲೀಸರಿಗೆ ಈತ ಸಿಕ್ಕಿದ್ದ. ಅನುಮಾನದ ಬೆನ್ನಲ್ಲಿ ಅವನನ್ನು ಬಂಧಿಸಿ ವಿಚಾರಣೆಯನ್ನು ನಡೆಸಲಾಯಿತು. ಮೊದಮೊದಲು ಈ ಒಂದು ಹತ್ಯೆಗೂ ತನಗೂ ಏನು ಸಂಬಂಧ ಇಲ್ಲ, ಅವಳು ನನ್ನ ಹಳೆಯ ಪರಿಚಯದ ಹುಡುಗಿ ಮಾತ್ರ ಆಗಿದ್ಲು, ಈಗ ನಾವಿಬ್ಬರು ಜೊತೆಯಲ್ಲಿಲ್ಲ ಅಂತ ಹೇಳಿ ನುಸುಳಿಕೊಳ್ಳುವಂಥ ಪ್ರಯತ್ನವನ್ನ ಮಾಡಿದ್ದ. ಆದರೆ ಪೊಲೀಸ್ ಅವ್ರ ಬಳಿ ಇದ್ದಂಥ ಎಲ್ಲ ಸಾಕ್ಷಿಗಳನ್ನು ಕೂಡ ಅವನ ಮುಂದೆ ಇಟ್ಟಾಗ ಪೊಲೀಸ್ ತನ್ನ ಹಿಂದೆ ಬಿದ್ದ ಸಂಗತಿ ಅರಿತಂಥ ಅವನು ಹೆದರಿ, ಹೌದು ಗೌರಿಯನ್ನ ಅವತ್ತು ನಾನೇ ಸಾಯಿಸಿದ್ದು ಎಂಬ ಸತ್ಯವನ್ನ ಒಪ್ಕೊಳ್ತಾನೆ. ಅವಳನ್ನ ಯಾಕೆ ಕೊಂದೆ, ಅವಳ ಮೇಲೆ ನಿನಗೇನು ದ್ವೇಷ ಇತ್ತು ಅಂತ ಈ ಪ್ರಜಾಪತಿಯನ್ನ ಕೇಳಿದಾಗ ಈ ಹತ್ಯೆಯ ಹಿನ್ನೆಲೆ ವಿವರ ಕೊಡೋದಕ್ಕೆ ಆತ ಶುರು ಮಾಡಿದ್ದ. ಅವನ ಹೇಳಿಕೆಯ ಪ್ರಕಾರ ಗೌರಿಯ ಪರಿಚಯ ಅವನಿಗೆ 1 ವರ್ಷದ ಹಿಂದೆ ವಾಟ್ಸಪ್ ಮೂಲಕ ಉಂಟಾಗಿತ್ತು. ಈ ಗೌರಿಗೆ ವಾಟ್ಸಪ್ನಲ್ಲಿ ಇವನಂತೆ ಅನೇಕರ ಪರಿಚಯ ಇದ್ದು ಅವಳು ಅವರೆಲ್ಲರ ಜೊತೆ ಕೂಡ ಅಷ್ಟೇ ಕ್ಲೋಸ್ ಆಗಿ ಚಾಟ್ ಮಾಡ್ತಿದ್ಲು. ಈ ಪ್ರಜಾಪತಿ ಅವಳನ್ನ ಲವ್ ಮಾಡ್ತಿದ್ದ. ಅವತ್ತು ಅವಳನ್ನು ಭೇಟಿಯಾಗಿ ತನ್ನ ಮನೆಗೆ ನೇರ ಕರೆದುಕೊಂಡು ಹೋದ. ಅಲ್ಲಿ ಹೋಗಿ ತಾನು ಅವಳನ್ನು ಪ್ರೀತಿಸ್ತಿರುವಂಥ ವಿಷಯವನ್ನು ತಿಳಿಸ್ತ. ಆದರೆ ಗೌರಿ ಪ್ಲೇ ಗರ್ಲ್ ಮಾತ್ರ ಆಗಿದ್ಲು. ಅವಳಿಗೆ ಇವನಂಥ ಅನೇಕ ಹುಡುಗರ ಕಾಂಟ್ಯಾಕ್ಟ್ ಇತ್ತು, ಟೈಮ್ ಪಾಸ್ಗೆ ಎಲ್ಲರ ಜೊತೆ ಅವಳು ಚಾಟ್ ಮಾಡ್ತಿದ್ಲು. ಹೀಗಾಗಿ ಈ ಪ್ರಜಾಪತಿ ಮೇಲೆ ಅವಳಿಗೆ ಅಂಥ ಏನು ವಿಶೇಷ ಒಲವು ಇರಲಿಲ್ಲ. ಅವತ್ತು ಪ್ರಜಾಪತಿ ಈ ಗೌರಿಗೆ ಫೋನನ್ನು ಕೊಡುವಂತೆ ಕೇಳಿದ್ದ. ಅವಳು ಕೊಡೋದಕ್ಕೆ ಒಪ್ಪಲಿಲ್ಲ. ಇದರಿಂದ ಕೋಪಗೊಂಡಂಥ ಈ ಪ್ರಜಾಪತಿ ಅವಳ ಫೋನನ್ನು ಬಲವಂತದಿಂದ ಕಸಿದ್ಕೊಂಡ. ಅದನ್ನು ಚೆಕ್ ಮಾಡಿದಾಗ ಅದರಲ್ಲಿ ಗೌರಿ ತನ್ನ ಅನೇಕ ಫೋಟೋಗಳನ್ನ ತನ್ನ ವಾಟ್ಸಪ್ನ ಕೆಲವು ಗೆಳೆಯರಿಗೆ ಕಳಿಸಿದಂಥ ಬಗ್ಗೆ ಅವನಿಗೆ ಗೊತ್ತಾಗಿ ಅವನು ಇನ್ನಷ್ಟು ಕೋಪದಿಂದ ಅವಳ ಮೇಲೆ ಕೂಗಾಡ್ದ. ಗೌರಿಯು ಕೂಡ ವಾದಕ್ಕೆ ಇಳಿದಾಗ ಈ ಪ್ರಜಾಪತಿ ಅವಳಿಗೆ ಬಲವಾಗಿ ಹೊಡೆದಿದ್ದ. ಕೆಳಗೆ ಬಿದ್ದಂಥ ಗೌರಿ ಮೂರ್ಛೆ ಹೋದ್ಲು. ಆದರೆ ಹತ್ತಿರ ಬಂದು ನೋಡಿದಾಗ ಅವಳ ಜೀವನಿ ಹಾರಿ ಹೋಗಿತ್ತು. ಇದರಿಂದ ಗಾಬರಿಯಾದ ಪ್ರಜಾಪತಿ ಅವಳ ದೇಹವನ್ನು ಅಲ್ಲೇ ಬಿಟ್ಟು ತನ್ನ ಸ್ನೇಹಿತನನ್ನ ಕರೆದ. ಇಬ್ಬರು ಕೂಡ ಮನೆಯೊಳಗೆ ಸುಮಾರು 2 ಗಂಟೆ ಸಮಯ ಚರ್ಚೆ ಮಾಡಿ ಮನೆಯನ್ನು ಲಾಕ್ ಮಾಡಿ ಹತ್ತಿರದ ಬಾರ್ಗೆ ಹೋಗಿ ಕುಡಿಯೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ಅವರಿಗೆ ಆ ದೇಹವನ್ನು ಏನು ಮಾಡಬೇಕು ಅಂತ ಒಂದು ಆಲೋಚನೆ ಹೊಳೆಯುತ್ತೆ. ಅವರಿಬ್ಬರು ಕೂಡ ಒಂದು ಗರಗಸ ಹಾಗೂ ಕೆಲವು ಗೋಣಿಚೀಲವನ್ನು ಖರೀದಿ ಮಾಡಿದ್ರು. ಮನೆಗೆ ಬಂದವರೇ ಅವಳ ದೇಹವನ್ನು ಕತ್ತರಿಸೋದಕ್ಕೆ ಶುರು ಮಾಡಿದ್ರು. ಈ ಒಂದು ಸಮಯದಲ್ಲಿಯೇ ಅವರಿಗೆ ಗೌರಿ ಪೋಷಕರಿಂದ ಕರೆ ಬರೋದು. ಅವರು ಗಾಬರಿಗೆ ಈಡಾಗಿ ಪೊಲೀಸರ ಬಳಿ ಹೋಗಬಾರ್ದು ಅಂತ ಅವರ ಮೈಂಡ್ ಅನ್ನು ಡೈವರ್ಟ್ ಮಾಡುವ ಸಲುವಾಗಿ ಈ ಪ್ರಜಾಪತಿ ಕಾಲ್ ರಿಸೀವ್ ಮಾಡಿ ಅವ್ರ ಬಳಿ ಮಾತನಾಡಿದ್ದ. ಅವಳ ದೇಹವನ್ನು ಪೀಸ್ ಪೀಸ್ ಮಾಡಿದ ನಂತರ ಅವಳ ಅಂಗಾಂಗಗಳನ್ನ ಚೀಲಗಳಿಗೆ ತುಂಬಿ ಶಹೀದ್ ಪಾತ್ ಬಳಿ ಬಂದಂತ ಅವನು ಆ ಚೀಲಗಳನ್ನ ಅಲ್ಲಿ ಒಂದೊಂದು ಕಡೆ ಎಸ್ತಿದ್ದ. ಈತ ಈ ಇಷ್ಟು ವಿವರಗಳನ್ನ ಹೇಳ್ತಿದ್ದ ಹಾಗೇನೆ ಅದನ್ನು ಕೇಳ್ತಿದ್ದಂಥ ಪೊಲೀಸರು ಒಂದು ಕ್ಷಣ ತಬ್ಬಿಬ್ಬಾಗಿದ್ರು. ಕ್ಷುಲ್ಲಕ ಕಾರಣಕ್ಕೆ ಒಬ್ಬ ಯುವತಿಯ ಜೀವ ತೆಗೆದು ಇವನು ವಿಕೃತವಾಗಿ ಅವಳ ದೇಹಕ್ಕೆ ಈ ರೀತಿ ಗತಿಯನ್ನ ಕಾಣಿಸಿದ್ದ. ಈ ಬಗ್ಗೆ ಗೊತ್ತಾದಂಥ ಗೌರಿ ಪೋಷಕರು ತಮ್ಮ ಮಗಳಿಗೆ ಆದ ಅನ್ಯಾಯದ ಬಗ್ಗೆ ಅತೀವ ದುಃಖಪಟ್ಟರು. ವೀಕ್ಷಕರೇ, ಈ ಪ್ರಜಾಪತಿಗೆ ಆಕೆ ಒಳ್ಳೆಯವಳು ಅಲ್ಲ ಅಂತ ಗೊತ್ತಾದ ಮೇಲೆ ಆಕೆಯನ್ನು ಬಿಟ್ಟು ಹೋಗಬಹುದಿತ್ತು. ಆದರೆ ಇಂಥ ಒಂದು ಕೃತ್ಯಕ್ಕೆ ಕೈ ಹಾಕಿದ್ದು ನಿಜಕ್ಕೂ ದುರಂತನೇ ಸರಿ. ಈಗ ಆಕೆ ಪ್ರಾಣನೂ ಹೋಯಿತು, ಈತ ಕೂಡ ಜೈಲು ಪಾಲಾಗಿ ತನ್ನ ಜೀವನವನ್ನು ಹಾಳು ಮಾಡಿಕೊಂಡ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.